ओ, पिता श्री शुभा भाई मुय दिनांक हदिमूर ऐदो एड सविद इतो मीटे बच्चे बाप ने रुद्र ज्ञान यज्ञ रचा है तुम ब्राह्मण इस यज्ञ के संभाल करने वाले हो इसलिए तुम्हें पवित्र जरूर रहना है मधुराती मधुर मक्ड़े ಶುಭಾಬರವರು ಅರ್ಥಾತ್ ರುದ್ರಜ್ಞಾನ ಯಜ್ಞವನ್ನು ಬಾಬೋರು ರಚನೆ ಮಾಡಿದ್ದಾರೆ ನಾವು ಬ್ರಾಹ್ಮಣರು ಈ ಯಜ್ಞದ ಸಂಭಾಲನೆಯನ್ನು ಅವಶ್ಯವಾಗಿ ಮಾಡಬೇಕಾಗಿದೆ ಆದ್ದರಿಂದ ಯಜ್ಞ ಸಂಭಾಲನೆ ಮಾಡೋದಕ್ಕಾಗಿ ಪವಿತ್ರವಾಗಿರೋದಂತೂ ಬಹಳ ಮುಖ್ಯ ಆಗಿದೆ ಪ್ರಶ್ನೆ ಅಂತ ಸಮಯ ಮೇನ್ ಬಾಪಕ್ಕಿನ್ ಬಚ್ಚೋಂಕೋ देते हैं ಅಂತ್ಯದ ಸಮಯದಲ್ಲಿ ಶುಭಾ ಬರೋರು ಎಂತಹ ಮಕ್ಕಳಿಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಉತ್ತರ ಜೊ ಅಚ್ಚಿ ರೀತಿ ಸರ್ವಿಸ್ ಹೇ ಸರ್ವಿಸ್ತೆ ಅಂತ ಮೇ ಜ ಆಫತೆ ಆಯ್ಗಿ ಉಸ್ ಸಮಯ ಸಹಾಯತಾ ಜರೂರ್ ತೋ ಬಾಪಕ್ಕೆ ಮದದ್ಗಾರ್ ಬನೆ ಬಾಪುನೇ ಮದ ಕರೆಂಗೆ ಯಾರು ಜ್ಞಾನದ ಯಜ್ಞದಲ್ಲಿ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ಅಂತಿಮ ಸಮಯದಲ್ಲಿ ಸಾಕಷ್ಟು ಆಪತ್ತುಗಳು ಬರ್ಬೋದು ಪರಿಸ್ಥಿತಿಗಳು ಪರೀಕ್ಷೆಗಳು ಬರ್ಬೋದು ಅಂತಹ ಸಮಯದಲ್ಲಿ ಶುಭಾಬರವರೇ ಖುದ್ದಾಗಿ ಅಂತಹ ಮಕ್ಕಳಿಗೆ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಜೊತೆ ಜೊತೆಗೆ ಬಾಬೋರ ಸಹಾಯ ಅಂತಹ ಮಕ್ಕಳಿಗೆ ಸಿಗ್ತದೆ ಶುಭಾಬರವರಿಗೆ ನಾವು ಸಂಪೂರ್ಣವಾಗಿ ಸಹಯೋಗಿಗಳಾದಾಗ ಬಾಬೋರು ನಮಗೆ ಸಹಯೋಗಿಗಳಾಗಲಿಕ್ಕೆ ಸಾಧ್ಯ ಇದೆ ಮತ್ತೊಂದು ಪ್ರಶ್ನೆ ವಂಡರ್ಫುಲ್ ಮುಕಡ ಕೌನ್ಸಾಹೆ ಉಸ್ಕಾ ಯಾದಗಾರ್ ಕಿಸ್ವರೂಪಮೇಹೆ ಆಶ್ಚರ್ಯಕರವಾಗಿರ್ತಕ್ಕಂತಹ ಮುಖ ಯಾವುದಾಗಿದೆ इधर वो यादगारूप दल इधे बाबू। उत्तर शुभाबा जिसे अपना मुकड़ा नहीं वह जब इस मुकड़े का आधार लेते हैं तो यह हो जाता है वंडरफुल मुकड़ा इसलिए तुम बच्चे सम्मुख मुकड़ा देखने के लिए आते हो इसका यादगार रुंडमाला में मुकड़ा दिखाते है बाबो रेड़धरे ನನಗೆ ನನ್ನದೇ ಆಗಿರತಕ್ಕಂತಹ ಸ್ವಂತಿಕೆಯ ಮುಖ ಅಂತೂ ಇಲ್ಲ ಆದರೆ ನಾನು ಸಂಗಮದ ಸಮಯದಲ್ಲಿ ಮಕ್ಕಳಿಗೆ ಪಾಲನೆಯನ್ನು ಮಾಡೋದಕ್ಕಾಗಿ ಜ್ಞಾನವನ್ನು ಕೊಡೋದಕ್ಕಾಗಿ ಒಂದು ಮುಖದ ಅವಶ್ಯಕತೆ ನನಗೆ ಸಾಕಷ್ಟು ಇದೆ ಆದ್ದರಿಂದ ಮುಖವನ್ನು ನಾನು ಆಧಾರವಾಗಿ ಪಡ್ಕೊಳ್ಬೇಕಾಗ್ತದೆ ಇದು ಬಹಳ ಆಶ್ಚರ್ಯದ ಮಾತಾಗಿದೆ ಎಂತಾರೆ ಬಾಬು ಮಕ್ಕಳನ್ನು ಎದುರುಗಡೆ ನೋಡೋದಕ್ಕಾಗಿ ಮಕ್ಕಳಿಗೆ ಪಾಲನೆ ಪೋಷಣೆ ಮಾಡೋದಕ್ಕಾಗಿ ಮಕ್ಕಳಿಗೆ ಕುತ್ಕೊಂಡು ಜ್ಞಾನವನ್ನು ತಿಳಿಸೋದಕ್ಕಾಗಿ ನನಗೆ ಒಂದು ಮುಖದ ಅವಶ್ಯಕತೆ ಇದೆ ಅಂತಾರೆ ಬಾಬೂರು ಗೀತ್ ಕಿತನಾ ಮೀಟಾ ಕಿತನಾ ಪ್ಯಾರಾ ಓಂ ಶಾಂತಿ ಬೇಹದ್ ಕಾ ಬಾಪ ಕಹತೆ ಹೇ ಮೈ ಏಕಹಿ ಬಾರ್ ಪಾಂಚ್ ಹಜಾರ್ ವರ್ಷ ಬಾದ ಬಚ್ಚೋಂಕಾ ಮುಕಡಾ ದೇಖತಾ ಹಾಂ

ಐದು ಸಾವಿರ ವರ್ಷದ ನಂತರ ಮಕ್ಕಳನ್ನು ಭೇಟಿಯಾಗೋದಕ್ಕಾಗಿ ಒಂದು ಮಾಧ್ಯಮ ಅರ್ಥಾತ್ ಮುಖವನ್ನು ತೆಗೆದುಕೊಳ್ಳಬೇಕಾಗ್ತದೆ ಅಂತಾರೆ ಬಾಬಾ ಆದ್ದರಿಂದ ಬಾಬೋರು ತಿಳಿಸ್ತಿದ್ದಾರೆ ನನಗೆ ನನ್ನದೇ ಆಗಿರ್ತಕ್ಕಂತಹ ಸ್ವಂತಿಕೆಯ ಮುಖ ಅನ್ನೋದು ಇಲ್ಲ ಅಂತಾರೆ ಬಾಬೋರು ನನಗೆ ನನ್ನದೇ ಆಗಿರ್ತಕ್ಕಂತಹ ಶರೀರ ಇಲ್ಲದೇ ಇರೋ ಕಾರಣದಿಂದ ನಾನು ಅವಶ್ಯವಾಗಿ ಸಂಗಮದ ಸಮಯದಲ್ಲಿ ಶರೀರವನ್ನು ಆಧಾರವಾಗಿ ಪಡ್ಕೊಳ್ಬೇಕಾಗ್ತದೆ ತಬ ಕತೆ ಹೇ ಬಾಪ್ತಾದ ಕಾಯಾರ್ ಸ್ವೀಕಾರು ಶುಭಾಬರವರು ಬ್ರಹ್ಮಾ ತಂದೆಯ ಮುಖವನ್ನು ಆಧಾರವಾಗಿ ಪಡ್ಕೊಂಡು ಜ್ಞಾನವನ್ನು ಹೇಳೋ ಕಾರಣದಿಂದ ನಾವು ಮಕ್ಕಳು ಶುಭಾಬರವರಿಗೆ ನೆನಪು ಮತ್ತು ಪ್ರೀತಿಗಳನ್ನು ಸಂಗಮದ ಸಮಯದಲ್ಲಿ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗತದೆ ಅಂತರೆ ಬಾಬಾ ಅಬ ರುಂಡಮಾಲಾ ಬচ্চೋನೆ ದೇಕಿ उनमें ಮುಕಡಾ ದಿклаತೆ ರುಂಡಮಾಲಾ બનાಯಿ ಜಾತೆ ಹೇ ತೋ ಶುಬಾಬಾ ಕಾಬಿ ऐसे ಮುಕಡಾ ದೇಕೆಂಗೇ ಯಹ ಕೋಯೆ ಕೋ ಪತಾ ನಹಿ ಹೇ ಕಿ ಶುಬಾಬಾಬಿ ಆಕರ್ ಶರೀರ ಕಾ लोन લેತೆ ಹೇ ಶುಬಾಬಾ ಇಸ್ ಬ್ರಹ್ಮಮುಖ ಸೆ ಬೋಲ್ತೆ ಹೇ ಬಾಬೋರ್ ತಿಲಸ್ತಿದರೆ ಮಕಳೆ ನನಗೆ ನನ್ನದೇ ಆಗಿರ್ತಕ್ಕಂತಹ ಶರೀರ ಇಲ್ಲದೇ ಇರೋ ಕಾರಣದಿಂದ ನಾನು ಶರೀರವನ್ನು ಆಧಾರವಾಗಿ ಪಡ್ಕೊಳ್ಬೇಕಾಗ್ತದೆ ಅರ್ಥಾತ್ ಬ್ರಹ್ಮಾ ತಂದೆಯ ಮುಖದ್ವಾರದಿಂದ ನಾನು ಮಕ್ಕಳೊಟ್ಟಿಗೆ ಮಾತನಾಡ್ತೀನಿ ಅಂತಾರೆ ಬಾಬು ತೊಯಹ ಉನಕ ಮುಖ ಹೋಗಯಾನ ಇಸ್ ಸಮಯ ಏಕಹಿ ಬಾರ್ ಬಾಪಾಕರ್ ಬಚ್ಚೋಂಕಾ ಹೇ ಈ ಸಮಯದಲ್ಲಿ ಶುಭಾಬರವರು ಒಂದೇ ಒಂದು ಬಾರಿ ಬಂದು ಬಾಬೋರು ಹೇಳ್ತಿದ್ದಾರೆ ನಾನು ನಿಮ್ಮ ಮುಖವನ್ನು ನೋಡಬೇಕಾಗ್ತದೆ ಅಂತಾರೆ ಬಾಬು ನಾವು ಬಾಬೋರನ್ನು ನೇರವಾಗಿ ನೋಡೋ ಸಮಯ ಸಂಗಮದ ಸಮಯ ಬಾಬೋರು ಮಕ್ಕಳನ್ನು ನೋಡಬೇಕಾದ್ರೆ ಬಾಬೋರಿಗೆ ಸಂಗಮದ ಸಮಯದಲ್ಲಿನೇ ನೋಡಲಿಕ್ಕೆ ಅವಕಾಶ ಇದೆ ಬಚ್ಚೆ ಜಾನ್ತೇ ಹೇ ಶುಭಾಬಾನೆ ಯಹ ಮುಖಡ ಕಿರಾಯೇ ಪರ ಲಿಯಾ ವಾಹೆ ನಮಗೂ ಸಹ ಮಕ್ಕಳಿಗೆ ಗೊತ್ತಿದೆ ಶುಭಾಬರವರು ಬ್ರಹ್ಮ ತಂದೆಯ ಮುಖ ಅಂತಕ್ಕಂಥದನ್ನು ಕೆಲವು ಸಮಯಗಳ ಮಾತ್ರ ಅದನ್ನು ಆಧಾರವಾಗಿ ಲೋನ್ ಆಗಿ ಪಡೆದುಕೊಂಡಿದ್ದಾರೆ ಅಂತ ಎಸೆ ಕೋ ಅಪನ ಮಕಾನ ಕಿರಾಯೆ ಪರ್ ದೇನೆ ಸೇ ಕಿತ್ತನಾ ಫಾಯ್ದಾ ಹೋತಾ ಬ್ರಹ್ಮಾ ತಂದೆ ಶುಭಾಬರವರಿಗೆ ತಮ್ಮ ತನು ಮತ್ತು ಮುಖವನ್ನು ಬಾಡಿಗೆಯಾಗಿ ಕೊಟ್ಟಿರೋ ಕಾರಣದಿಂದ ಬ್ರಹ್ಮಾ ತಂದೆಗೆ ಜ್ಞಾನದ ಮನೆಯಲ್ಲಿ ಇಷ್ಟೊಂದು ಲಾಭ ಇದೆ ಅಂತಾರೆ ಬಾಬು ಪಹಲೆ ಪಹಲೆ ಏನಕ ಕಾನ ಸುಂತೇಹಿ ಹ್ಞೂ ಎಲ್ಲದಕ್ಕಿಂತ ಮೊದಲು ಫಸ್ಟು ಜ್ಞಾನವನ್ನು ಕೇಳೋರು ಯಾರು ಅಂತಾರೆ ಬಾಬು ಅವರು ಬ್ರಹ್ಮ ತಂದೆನೇ ಕೇಳುವಂಥವರಾಗಿದರೆ ತುಮಾರಿ ಆತ್ಮಾ ತೋ ದೂರ ಬೈಟಿ ದೂರ ಬೈಟಿಹೇನ ಹೇನ ಆತ್ಮ ಕಾನ ದ್ವಾರ ಸುನೆಂಗೇ ತೋ ತೋಡಾ ಫರ್ಕ್ ರತಾಹೇ ಹ್ಞೂ ತುಂಬ ಬಚ್ಚೆ ಯಹ ಆತೇ ಸಮ್ಮುಖ ಮುಕಡಾ ದೇಖನೆ ಯಹ ಹೇ ವಂಡರ್ಫುಲ್ ಮುಕಡಾ ಹೇ ಶಿವತ್ರಿ ಮನತೆ ಹೇ ತೋ ಜರೂರ್ ಶುಭಾಬಾ ಜೋ ನಿರಾಕಾರ ಹೇ ವಹ ಯಹ ಆಕರ್ ಪ್ರವೇಶ ಕರ್ತೆ ಹೇತೋ ಯಹ ಭಾರತ ದೇಶ ಬಾಬು ಬಾಬೋರ್ ಹೇಳ್ತಿದರೆ ಶಿವರಾತ್ರಿಯನ್ನು ಭಾರತದಲ್ಲಿನೇ ವಿಶೇಷವಾಗಿ ಆಚರಣೆಯನ್ನು ಮಾಡಲಾಗ್ತದೆ ಜೊತೆ ಜೊತೆಗೆ ನಾನಿರೋದು ನಿರಾಕಾರ ಅಂತ ಒಂದು ಕಡೆ ಗಾಯನ ಮಾಡ್ತಾರೆ ಹಾಗಾದರೆ ನಿರಾಕಾರನಾಗಿರ್ತಕ್ಕಂತಹ ತಂದೆ ನಾನು ಈ ಒಂದು ಮಾಧ್ಯಮವನ್ನು ಪ್ರವೇಶ ಮಾಡಬೇಕು ಅಂತಂದರೆ ಭಾರತ ದೇಶದಲ್ಲಿ ಜೊತೆಗೆ ಬ್ರಹ್ಮ ತಂದೆಯ ತನುವನ್ನು ನಾನು ಆಧಾರವಾಗಿ ಪಡ್ಕೊಳ್ಬೇಕಾಗ್ತದೆ ಭಾರತ ಅವಿನಾಶಿ ಪರಂಪಿತಾ ಪರಮಾತ್ಮಕ ಬರ್ತ್ ಪ್ಲೇಸ್ ಹೇ ಬಾಬೋರೆ इदे भारत, नन्ना वंदो भूमि आगे इनतरे बाबा परंतु उनका बर्त अन्य मनुष्यों सदृश नहीं है स्वयं कहते हैं मैं आकर इनमें प्रवेश करता हूँ और फिर बच्चों को ज्ञान सुनाता हूँ और सभी आत्माओं का अपना अपना शरीर है मेरा कोई शरीर नहीं है ಹ್ಞೂ ಬಾಬೋರು ಖುದ್ದಾಗಿ ಹೇಳ್ತಿದ್ದಾರೆ ನಾನೇ ಲೇಖರಾಜವರ ತನುವನ್ನು ಪ್ರವೇಶತೆಯನ್ನು ಮಾಡುವಂಥವನಾಗಿದ್ದೀನಿ ಹ್ಞೂ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿಕೊಡ್ತಾ ಹೋಗ್ತೀನಿ ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮದೇ ಆಗಿರ್ತಕ್ಕಂತಹ ಶರೀರದ ಒಂದು ಅರ್ಥಾತ್ ಲೆಕ್ಕಾಚಾರದ ಅನುಸಾರವಾಗಿ ಶರೀರ ಸಿಕ್ಕಿದೆ ನನಗೆ ನನ್ನದೇ ಆಗಿರ್ತಕ್ಕಂತಹ ಯಾವುದೇ ಶರೀರ ಅಂತಕ್ಕಂಥದ್ದು ಇಲ್ಲ ಅಂತಾರೆ ಬಾಬೋರು ಶಿವಕ ಹಮೇಶ ಲಿಂಗ ರೂಪ ದಿಖಾತೆ ಹ್ಞೂ ರುದ್ರ ಯಜ್ಞ ಜಬ ರಚತೆ ಹೇ ತೋ ಮಿಟ್ಟಿಕೆ ಗೋಲ್ ಗೋಲ್ ಲಿಂಗ ಬನತೆಹೇ ಸಾಲಿಗ್ರಾಮ್ ಚೋಟೆ ಚೋಟೆ ಬನಾತೆ ಹೇ ಶಿವಲಿಂಗ ಬಡಾ ಬನತೇಹೇ ವಾಸ್ತವಮೆ ಚೋಟೆ ಬಡೆ ಹೇ ನಹಿ ನಹಿಹೇ ಬಾಬೋರ್ ಇಟ್ಟಿದರೆ ವಾಸ್ತವವಾಗಿ ನನ್ನನ್ನು ಲಿಂಗದ ಆಕಾರದಲ್ಲಿ ತೋರಿಸ್ಲಾಗ್ತದೆ ಎಂತಾರೆ ಬಾಬೋರು ಲಿಂಗುವಿನ ಆಕಾರದಲ್ಲಿ ನಾನು ರುದ್ರ ಜ್ಞಾನಯಜ್ಞವನ್ನು ನಾನು ರಚನೆ ಮಾಡಿದ್ದೀನಿ ಮಣ್ಣಿನಿಂದ ಸಣ್ಣ ಸಣ್ಣದಾಗಿರ್ತಕ್ಕಂತಹ ಲಿಂಗುವನ್ನು ಮನುಷ್ಯ ತಯಾರು ಮಾಡಿ ಅದಕ್ಕೆ ಸಂಸ್ಕಾರವನ್ನು ಕೊಟ್ಟು ಏನು ಮಾಡ್ತಾನೆ ಪೂಜೆ ಇತ್ಯಾದಿಗಳನ್ನು ಮಾಡ್ತಾ ಹೋಗ್ತಾನೆ ಸಣ್ಣ ಸಣ್ಣ ಸಾಲಿಗ್ರಾಮಗಳು ಸಹ ಇದ್ದಾವೆ ಅಂತಾರೆ ಬಾಬೂರು ವಾಸ್ತೋಮೆ ಚೋಟೆ ಬಡೇ ಹೇನಕಿ ಸಿರ್ಫು ದಾನೆ ಕಿ ವಹ ಹೇ ವಹ ಬಚ್ಚೇಹೇ ವಾಸ್ತವವಾಗಿ ನೋಡಿದರೆ ಸಣ್ಣ ಸಾಲಿಗ್ರಾಮ ಸಣ್ಣ ಲಿಂಗೋ ದೊಡ್ಡ ಲಿಂಗೋ ಅನ್ನೋ ಮಾತಂತೂ ಇಲ್ಲವೇ ಇಲ್ಲ ಅಂತಾರೆ ಬಾಬೂರು ಆದರೆ ಬಾಬೋರು ಹೇಳ್ತಿದ್ದಾರೆ ನೋಡೋದಕ್ಕಾಗಿ ಈ ರೀತಿ ತೋರಿಸ್ಲಾಗಿದೆ ಅಂತಾರೆ ಬಾಬೂರು ಅಚ್ಚ ಯಹ ಸಬ ಬಚ್ಚೆ ಉನಿಕೆ ಸಾತ್ ಬಾಬಾನೆ ಸಮಜಾಯ ಹೇ ಇನ್ನ ಸಾಲಿಗ್ರಾಮೋಂಕಿ ಪೂಜಾ ಕ್ಯೂ ಕರ್ತೇ ಹೇ ಬಾಬೂರು ಕೇಳ್ತಾ ಇದಾರೆ ಮಕ್ಕಳಿಗೆ ಮಕ್ಕಳೇ ಎಲ್ಲ ಸಾಲಿಗ್ರಾಮಗಳ ಪೂಜೆಯನ್ನು ತಾವು ಯಾತಕ್ಕೋಸ್ಕರ ಮಾಡ್ತೀರಿ ಅಂತಾರೆ ಬಾಬು ಕ್ಯೋಕೆ ತುಮ ಸಬ್ ಆತ್ಮಾಯೇ ಹೋನ ತುಮ ಇಸ್ ಶರೀರಕ್ಕೆ ಸಾಥ್ ಕೋ ಶ್ರೇಷ್ಠಾಚಾರಿ ಬನಾರಿಗೆ ಹೋ ಬಾಬೂರು ಹೇಳ್ತಿದಾರೆ ತಾವೆಲ್ಲರೂ ಸ್ವರೂಪಿಗಳಾಗಿದ್ದೀರಿ ಈ ಶರೀರದ ಜೊತೆ ಜೊತೆಗೆ ಭಾರತವನ್ನು ಶ್ರೇಷ್ಠಾಚಾರಿಯನ್ನಾಗಿ ಮಾಡುವಂಥವರು ತಾವೇ ಆಗಿದ್ದೀರಿ ಅಂತಾರೆ ಬಾಬಾ ಶುಭಾಬಾ ಶ್ರೀಮತ್ ಸಾಲಿಗ್ರಾಮ್ ಲೇರೆಹೇ ಯಹ ಭಿ ಜ್ಞಾನ ಯಜ್ಞ ರಚಾವಾಹೆ ರುದ್ರ ಶುಭಾಬಾ ಕಾಹೆ ಶುಭಾಬಾ ಬೋಲ್ತೇಹೇ ಸಾಲಿಗ್ರಾಮ್ ಬಿ ಬೋಲ್ತೇಹೇ ಬಾಬೋರು ಹೇಳ್ತಿದರೆ ಸಾಲಿಗ್ರಾಮಗಳು ಅಂದರೆ ಅರ್ಥಾತ್ ನಾವು ಮಕ್ಕಳಿಗೆ ಬಾಬೋರಿಂದ ಶ್ರೀಮತ ಅನ್ನೋದು ಸಿಗ್ತಾ ಇದೆ ಜ್ಞಾನದ ಯಜ್ಞ ರಚನೆಯನ್ನು ಮಾಡಿರುವಂಥವರು ರುದ್ರ ಅರ್ಥಾತ್ ನಾನೇ ರಚನೆಯನ್ನು ಮಾಡಿದ್ದೀನಿ ನಾನು ನಿಮ್ಮೊಟ್ಟಿಗೆ ಮಾತನಾಡ್ತೀನಿ ನೀವು ಸಂಗಮದ ಸಮಯದಲ್ಲಿ ನನ್ನೊಟ್ಟಿಗೆ ಮಾತನಾಡ್ತಾ ಹೋಗ್ತೀರಿ ಯಹ ಅಮರ ಕಥಾ ಸತ್ಯನಾರಾಯಣಕಿ ಕಥಾ ಹೇ ಮನುಷ್ಯಕೋ ನರ್ಸೇ ನಾರಾಯಣ ಬನಾತೆ ಹೇ ಬಾಬೋರು ಹೇಳುವಂತಹ ಜ್ಞಾನವನ್ನು ಅಮರ ಕಥೆ ಅಂತ ಹೇಳಲಾಗ್ತದೆ ಜೊತೆ ಜೊತೆಗೆ ಸತ್ಯನಾರಾಯಣನ ಕಥೆ ಅಂತಲೂ ಕರೆಯಲಾಗ್ತದೆ ಈ ಕತೆ ಏನು ಮಾಡ್ತದೆ ಮನುಷ್ಯನನ್ನು ಅರ್ಥಾತ್ ನರನನ್ನು ನಾರಾಯಣನನ್ನಾಗಿ ಮಾಡುವಂತಹ ಕಾರ್ಯವನ್ನು ಮಾಡ್ತದೆ ಸಬಸೆ ಉಂಚು ಪೂಜಾ ಉನಿಕಿ ಉಯೀನ ಆತ್ಮ ಕೊಯಿ ಬಹುತ ಬಡಿ ನಗಿ ಹೇ ಬಿಲ್ಕುಲ್ ಬಿಂದಿ ಮಿಸಾಲ ಹೇ ಹ್ಞೂ ಆತ್ಮ ಅಂತಕ್ಕಂಥದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ರೂಪ ಮತ್ತು ಗಾತ್ರವನ್ನು ಹೊಂದಿಲ್ಲ ಅಂತಾರೆ ಬಾಬು ಬಹಳ ಸರಳವಾಗಿರ್ತಕ್ಕಂತಹ ಬಿಂದುವಿನ ರೂಪದಲ್ಲಿ ತನ್ನ ಒಂದು ಚಿಹ್ನೆ ಇದೆ ಎಂತರೆ ಬಾಬು ಉನ್ಮೆ ಕಿತನ ನಾಲೆಜ್ ಹೇ ಕತ್ತನಾ ಪಾಠ ಬರಾಹು ಹೇ ಆತ್ಮನ ಒಳಗಡೆ ಸಾಕಷ್ಟು ಪಾತ್ರ ನೋಂದಾವಣೆಯಾಗಿದೆ ಎಷ್ಟೊಂದು ಜ್ಞಾನ ಆತ್ಮನ ಒಳಗಡೆನೇ ಇದೆ ಎಂತರೆ ಬಾಬು ಇತನೇ ಚೋಟಿಸಿ ಸಿ ಆತ್ಮ ಕಹತಿ ಹೇ ಮೈ ಶರೀರ್ ಮೇ ಪ್ರವೇಶ್ ಕರ್ ಪಾಠ ಬಜಾತಾ ಹೂ ಹ್ಞೂ ಇಷ್ಟೊಂದು ಸಣ್ಣದಾಗಿರ್ತಕ್ಕಂತಹ ಆತ್ಮ ಈ ರೀತಿ ಹೇಳ್ತದೆ ಅಂದರೆ ನಾನು ಶರೀರದ ಒಳಗಡೆ ಪ್ರವೇಶತೆಯನ್ನು ಮಾಡಿ ಸಾಕಾರ ಜಗತ್ತಿನಲ್ಲಿ ಪಾತ್ರವನ್ನು ಮಾಡ್ತೀನಿ ಅಂತ ಕಿತನ ಬಡಾಹೆ ಶರೀರ ಮೇ ಆತ್ಮ ಪ್ರವೇಶೋನೆಸೆ ಚೋಟೆ ಹಿ ಪಾಠ ಭಜಾನೆ ಲಗಪಡ್ತೀ ಹಾಂ ಬಾಬೋರು ಹೇಳ್ತಿದ್ದಾರೆ ಆತ್ಮನ ರೂಪ ಮತ್ತು ಗಾತ್ರ ಯಾವಾಗಲೂ ಒಂದೇ ತನ್ನಾಗಿ ಸಮಸ್ಥಿತಿಯಲ್ಲಿ ಇರಲಿಕ್ಕೆ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಆದರೆ ಶರೀರ ಅಂತಕ್ಕಂಥದ್ದು ಬಹಳ ವಿಭಿನ್ನವಾಗಿ ಬದಲಾವಣೆ ಪರಿವರ್ತನೆ ಆಗ್ತದೆ ಬಾಲ್ಯಾವಸ್ಥೆಯಲ್ಲಿ ಇದ್ದಾಗ ಬೇರೆ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ಬೇರೆ ಯೌವನದ ಅವಸ್ಥೆಯಲ್ಲಿ ಇದ್ದಾಗ ಬೇರೆ ಆತ್ಮನ ಪ್ರತಿಯೊಂದು ಅವಯವಗಳು ಪ್ರತಿಯೊಂದು ಅಂಗಗಳು ಭಿನ್ನ ಭಿನ್ನವಾಗಿ ಪರಿವರ್ತನೆ ಆಗ್ತಾ ಹೋಗ್ತದೆ ಹಾಗಾದರೆ ಆತ್ಮ ಶರೀರದ ಒಳಗಡೆ ಪ್ರವೇಶತೆಯನ್ನು ಮಾಡಿ ತನ್ನ ಪಾತ್ರವನ್ನು ಕರ್ಮ ಜಗತ್ತಿನಲ್ಲಿ ಮಾಡ್ತಾ ಹೋಗ್ತದೆ ಅನಾದಿ ಅವಿನಾಶಿ ಪಾರ್ಟ್ ಮಿಲಾಹುವಾ ಶರೀರ ತೋ ಜಡ ಹೇ ಅನಾದಿ ಮತ್ತು ಅವಿನಾಶಿಯಾಗಿರ್ತಕ್ಕಂತಹ ಪಾತ್ರ ಅನ್ನೋದು ಆತ್ಮನಿಗೆ ಸಿಕ್ಕಿದೆ ಆದರೆ ಶರೀರ ಅಂತಕ್ಕಂಥದ್ದು ಬಾಬೋರು ಹೇಳ್ತಿದರೆ ಜಡವಾಗಿರ್ತಕ್ಕಂತಹ ಶರೀರ ಇದಾಗಿದೆ ಉನ್ಮೆ ಜಬ್ಬ ಚೈತನ್ಯ ಆತ್ಮ ಪ್ರವೇಶ್ ಕರ್ತಿಹೇ ಉನೇಕೆ ಬಾದ ಗರ್ಭಮೇ ಸಜಾಯ ಕಾನೇ ಲಗ್ತೀಹಿ ಸಜಾಯಕಿ ಕೈಸೆ ಕಾತೀಹೇ ಯಾವಾಗ ಬಾಬೋರು ಹೇಳ್ತಿದರೆ ತಾಯೇ ಗರ್ಭದಲ್ಲಿ ಭ್ರೂಣ ಬೆಳೀತಾ ಇರ್ತದೋ ಆವಾಗ ಆತ್ಮ ಯಾವಾಗ ಆ ಗರ್ಭದ ಒಳಗಡೆ ಚೈತನ್ಯವಾಗಿರ್ತಕ್ಕಂಥ ಆತ್ಮ ಪ್ರವೇಶತೆಯನ್ನು ಮಾಡ್ತದೋ ಆಗ रीति अनुभव आगदे नानु गर्भद जैल अंत अव्ता होता है सजाए भी कैसे खाती है भिन्न भिन्न शरीर धारण कर जिस जिस को जिस रूप से दुख दिया है तो वह साक्षात्कार करते जाते हैं दंड मिलता जाता है त्राही, त्राही करते हैं इसलिए गर्भ जेल कहते हैं ಭಿನ್ನ ಭಿನ್ನ ಶರೀರವನ್ನು ಆತ್ಮ ಪ್ರವೇಶತೆಯನ್ನು ಮಾಡ್ತದೆ ಅರ್ಥಾತ್ ಧಾರಣೆಯನ್ನು ಮಾಡ್ತದೆ ಭಿನ್ನ ಭಿನ್ನ ರೂಪದ ದುಃಖವನ್ನು ಭೋಗಿಸ್ತಾ ಹೋಗ್ತದೆ ಅಲ್ಲಿ ಸಾಕ್ಷಾತ್ಕಾರನೂ ನಡೀತದೆ ಅಂತಾರೆ ಬಾಬೋರು ಶಿಕ್ಷೆನೂ ಸಿಗ್ತದೆ ತ್ರಾಹಿ ತ್ರಾಹಿ ಅಂತ ನಡ್ತಾ ಹೋಗ್ತದೆ ಆಗ ಆತ್ಮನಿಗೆ ಅನಿಸ್ತದೆ ಇದು ನನ್ನ ಪಾಲಿಗೆ ಗರ್ಭದ ಮಹಲ್ ಅಲ್ಲ ಇದು ಗರ್ಭದ ಜೈಲಾಗಿದೆ ಅಂತ ಡ್ರಾಮಾ ಕೈಸೆ ಅಚ್ಚಾ ಬನ ಹುಹೆ ಗಿತನ ಪಾಠ ಬಜಾತೆ ನಾಟಕ ಎಷ್ಟೊಂದು ಚೆನ್ನಾಗಿದೆ ಎಂತಾರೆ ಬಾಬು ಹ್ಞೂ ಯಾಕಂದರೆ ಬಾಬಾ ಹೇಳ್ತಿದರೆ ಎಷ್ಟೊಂದು ಸುಂದರವಾಗಿರ್ತಕ್ಕಂತಹ ಪಾತ್ರ ಈ ನಾಟಕದಲ್ಲಿ ನಡೀತಾ ಇದೆ ಮೈ ಕವಿ ಪಾಪನಹಿ ಕರೋಂಗಿ ಆತ್ಮ ವಾಯ್ದಾ ಕರ್ತಿ ಹೇ ಮೈ ಕಭಿ ಪಾಪನಕಿ ಕರುಂಗಿ ಇತನಿ ಚೋಟಿ ಆತ್ಮಾ ಕೋ ಕಿತ್ತನ ಅವಿನಾಶಿ ಪಾಠ ಮಿಲಾಹ್ವಾ ಆತ್ಮ ತಾಯಿಯ ಗರ್ಭದ ಒಳಗಡೆ ಪ್ರವೇಶ ಮಾಡಿದಾಗ ಸಾಕಷ್ಟು ಬಾರಿ ಸೃಷ್ಟಿಕರ್ತ ಪರಮಾತ್ಮನಿಗೆ ಹೇಳ್ತದೆ ನಾನಿನ್ನೆಂದೆಂದಿಗೂ ಇಂತಹ ಪಾಪವನ್ನು ಮಾಡೋಂಗಿಲ್ಲ ತಾಯಿಯ ಗರ್ಭದಿಂದ ನನ್ನನ್ನು ಈ ಗರ್ಭ ಜೈಲಿನಿಂದ ಹೊರಗಡೆ ಕರೆದುಕೊಂಡು ಬಾ ಅಂತ ಹೇಳ್ತದೆ ಅಲ್ಲಿನೇ ಪ್ರತಿಜ್ಞೆಯನ್ನು ಮಾಡ್ತದೆ ಆತ್ಮ ಹ್ಞೂ ಏಟಿ ಫೋರ್ ಜನ್ಮೋಕ ಪಾಠ ಬಜಾಕರ್ ಫಿರ ರಿಪೀಟ್ ಕರ್ತೇ ಹೇ ವಂಡರ್ ಹೇನ ಯಹ ಬಾಪ ಬೇಟ ಸಂಜಾತೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಪೂರೈಸ್ತಾ ಪೂರೈಸ್ತಾ ಆತ್ಮ ಸಂಪೂರ್ಣವಾಗಿ ಪುನಃ ಏನಾಗ್ತದೆ ಪುನರಾವರ್ತನೆಯನ್ನು ಮಾಡಿಕೊಳ್ತದೆ ಇದು ಬಹಳ ಆಶ್ಚರ್ಯದ ಮಾತು ಇದಾಗಿದೆ ಎಂತರೆ ಬಾಬು ಈ ಎಲ್ಲ ಜನ್ಮಗಳ ರಹಸ್ಯ ಆತ್ಮಗಳ ರಹಸ್ಯವನ್ನ ನಾನೇ ಕುಳಿತಿದ್ದು ಮಕ್ಕಳಿಗೆ ಇಳಿಸಿ ಕೊಡಬೇಕಾಗ್ತದೆ ಎಂತಾರೆ ಬಾಬೋರು ಬಚ್ಚೆ ಬಿ ಸಮಜ್ತೆ ಹೇ ಯಹತೋ ಯಥಾರ್ಥ ಬಾತಹಿ ಇತನಿ ಚೋಟಿ ಬಿಂದಿ ಮೇ ಕಿತನ ಪಾಟ ಹೇ ಆತ್ಮಾ ಕಾ ಬಹುತೋಂಕೋ ಸಾಕ್ಷಾತ್ಕಾರ ಹೋತಾ ನೋಡ್ಲಿಕ್ಕೆ ಎಷ್ಟು ಸೂಕ್ಷ್ಮ ರೂಪ ಮತ್ತು ಗಾತ್ರವನ್ನು ಹೊಂದಿರತಕ್ಕಂತಹ ಅವಿನಾಶಿಯಾಗಿರ್ತಕ್ಕಂತಹ ಅಜರ ಅಮರ ಅವಿಚ್ಛಿನ್ನ ಅವಿಭಾಜ್ಯ ಶಕ್ತಿ ಆತ್ಮ ಹ್ಮ್ ಹಾಗಾದರೆ ಬಾಬೋ ಹೇಳ್ತಿದ್ದಾರೆ ಇಷ್ಟು ಸೂಕ್ಷ್ಮ ಬಿಂದುವಿನಲ್ಲಿ ಎಷ್ಟೊಂದು ಪಾತ್ರ ಶೇಖರಣೆ ನೋಂದ ನೋಂದಾಯಿಸಲ್ಪಟ್ಟಿದೆ ಅಂತಾರೆ ಬಾಬಾ ಹ್ಮ್ ಗಾತೆ ಭೀ ಹೇ ಆತ್ಮ ಸ್ಟಾರ ಹೇ ಜೊ ಇಸ್ ಬ್ರಟಿ ಕೆತೀ ಕಾಟ್ ಬಜಾತಿ ಹೇ ಇಸ್ಕೋ ಕಾ ಜಾತ ಕುದರತ್ ತುಮ್ಮತೋ ಜಾಂತೇ ಹೋ ಹಮ್ಮ ಆತ್ಮ ಏಕ ಶರೀರ್ ಚೋಡ್ ದೂಸರಾ ಲೇತೇ ಹೇ ಕಿತನ ಪಾಠ ಬಜಾತೇ ಹ್ಞೂ ಬಾಬೋರು ಹೇಳ್ತಿದಾರೆ ನಾವು ಮಕ್ಕಳಿಗೂ ಸಹ ಚೆನ್ನಾಗಿ ಗೊತ್ತಿದೆ ನಾನು ಆತ್ಮ ಒಂದು ಶರೀರ ಅಂತಕ್ಕಂತಹ ಬಟ್ಟೆಯನ್ನು ಧರಿಸಿ ಕಾಲಚಕ್ರದಲ್ಲಿ ಪಾತ್ರವನ್ನು ಮಾಡ್ತಾ ಮಾಡ್ತಾ ಹೋಗ್ತಿ ಯಾವಾಗ ನನ್ನ ಪಾತ್ರ ಪೂರೈಸ್ತೋದೋ ಆಗ ಈ ಶರೀರ ಅಂತಕ್ಕಂತಹ ಬಟ್ಟೆಯನ್ನು ಕಡಿ ಪುನಃ ಹೊಸ ಶರೀರ ಅಂತಕ್ಕಂತಹದನ್ನು ನಾನು ಪಡೆದುಕೊಳ್ತಾ ಹೋಗ್ತೀನಿ ಎಷ್ಟೊಂದು ಸುಂದರವಾಗಿರ್ತಕ್ಕಂತಹ ಪಾತ್ರ ನಡೀತಾ ಇದೆ ಅಂತಾರೆ ಬಾಬೋರು ಕಿತ್ತನೆ ಉಂಚ ನಾಲೇಜೇ ಹೇ ಬಚ್ಚೆ ದುನಿಯಾಮೇ ಕೊಯ್ ಕೊಯ್ಯ ನಾಲೇಜನ ಹೇ ಹೇ ಆತ್ಮನ ಜ್ಞಾನ ಇರ್ಬೋದು ಬಾಬೋರ್ ಹೇಳ್ತಿದಾರೆ ಮಕ್ಕಳೇ ಜಗತ್ತಿನಲ್ಲಿ ಯಾವ ಜೀವಾತ್ಮರಿಗೂ ಇಷ್ಟೊಂದು ಸ್ಪಷ್ಟವಾಗಿರ್ತಕ್ಕಂತಹ ಈ ಜ್ಞಾನದ ಅರಿವು ಇಲ್ಲ ಅಂತಾರೆ ಬಾಬೋರು मकल के मात्र स्पष्टवां ज्ञान गोतीदेन तर बाप अच्छा यह भी तो मनुष्य था न इनमें अब बाप ने प्रवेश किया है ऐसे नहीं कि गुरु गोसाई का चोला होगा उससे रिद्धि सिद्धि सीखे है कोई कोई समझते है गुरु का वरदान अथवा गुरु की शक्ति मिली हुई है यह तो बातें ही न्यारी है सम्मुख सुनने से तुमको बहुत मजा आता है जानते हो हमको बाबा सम्मुख समझा रहे बाबा भी इतना छोटा है जितना हम आत्मा छोटी है बाबोर हेल्थ नक्लो नो ज्ञानवन केलो बहुत आनंद सतोषवन ಕೊಡುವಂತಹ ಸಮಾಚಾರ ಅಂತಾರೆ ಬಾಬು ನಾನೇ ಮಕ್ಕಳ ಎದುರುಗಡೆ ಕುಳಿತಿದ್ದು ಮಕ್ಕಳಿಗೆ ಎಲ್ಲ ಜ್ಞಾನದ ರಹಸ್ಯವನ್ನು ತಿಳಿಸಿಕೊಡ್ತಾ ಕೊಡ್ತಾ ಇದ್ದೀನಿ ನಾನು ಬಹಳ ಸೂಕ್ಷ್ಮಾತಿ ಸೂಕ್ಷ್ಮನಾಗಿರ್ತಕ್ಕಂತಹ ಅವಿನಾಶಿಯಾಗಿರ್ತಕ್ಕಂತಹ ಶಕ್ತಿ ನಾನಾಗಿದ್ದೀನಿ ಹಾಗಾದರೆ ಬಾಬುವರು ಹೇಳ್ತಿದರೆ ಉನಕೋ ಕಹಾಜಾತ ಹೇ ಪರಂಪಿತಾ ಪರಮಾತ್ಮ ಪರಮ ಮಾನ ಸುಪ್ರೀಂ ನಾವು ಆತ್ಮಗಳು ಸಹ ಜ್ಯೋತಿ ಸ್ವರೂಪ ಆಗಿದ್ದೀವಿ ಶುಭಾಬರವರು ಸಹ ಜ್ಯೋತಿ ಸ್ವರೂಪ ಆಗಿದ್ದಾರೆ ಆದರೆ ತಂದೆ ಮತ್ತು ಮಕ್ಕಳಲ್ಲಿ ಇರ್ತಕ್ಕಂತಹ ಭೇದ ಏನು ಅಂತಂದರೆ ಶುಭಾಬರವರು ಶ್ರೇಷ್ಠಾತಿ ಶ್ರೇಷ್ಠನಾಗಿರ್ತಕ್ಕಂತಹ ಆತ್ಮ ಆಗಿದ್ದಾರೆ ಪರೇತೇ ಪರೇ ಪರಮದಾಮೆ ರಹನೆ ವಾಲೇ ಪರೇತೆ ಪರೇ ತುಮ ಬಚ್ಚೆ ಬಿ ರಹತೆ ಹುನ ಹ್ಞೂ ಬಹಳ ಶ್ರೇಷ್ಠಾತಿ ಶ್ರೇಷ್ಠವಾಗಿರ್ತಕ್ಕಂತಹ ಧಾಮದಲ್ಲಿ ಇರುವಂತಹ ತಂದೆ ಶುಭ ಬರೋರು ಅಂತಹ ಧಾಮವೇ ನಮ್ಮ ಸತ್ಯ ಸತ್ಯ ಮತ್ತು ನಿಜ ಮನೆಯಾಗಿದೆ ಎಂತರೆ ಬಾಬಾ ಹ್ಮ್ ದಿನ ಪ್ರತಿದಿನ ತುಮ ತುಂಬ ಬಚ್ಚೋಕೋ ಕಿತ್ತನಿ ಗಂಭೀರ ನಾಲೇಜ್ ಮಿಲ್ತಿ ರತಿ ಕೌಂದೇತೇ ಹೇ ಉಂಚತೇ ಉಂಚ ಭಗವಾನ ಏನ ದಿನ ಪ್ರತಿದಿನ ದಿನ ಹಾಗೆ ಮಕ್ಕಳಿಗೆ ಜ್ಞಾನದ ರಹಸ್ಯವಾಗಿರ್ತಕ್ಕಂತಹ ಗಂಭೀರದ ಜ್ಞಾನ ಮಕ್ಕಳಿಗೆ ಸಿಗ್ತಾ ಹೋಗ್ತದೆ ಹಾಗಾದ್ರೆ ಇಂಥ ಜ್ಞಾನವನ್ನು ಕೊಡುವತರು ಯಾರಾಗಿದ್ದಾರೆ ಕಾಲಚಕ್ರದಲ್ಲಿ ನಾನೇ ಶ್ರೇಷ್ಠ ಅತಿ ಶ್ರೇಷ್ಠನಾಗಿರ್ತಕ್ಕಂತಹ ತಂದೆ ಮಕ್ಕಳಿಗೆ ಜ್ಞಾನವನ್ನು ಕೊಡ್ತಾ ಹೋಗ್ತೀನಿ ವಹ ಆಕರ್ ಕಹತೆ ಹೇ ಬಚ್ಚೆ ಆತ್ಮ ಕೈಸೆ ಆರ್ಗನ್ಸ್ ದ್ವಾರ ಬಾತ ಕರ್ತಿ ಕತೆ ಬಿ ಹೇ ಓ ಕೆ ಬೀಚ ಚಮಕ್ತಾ ಚಮಕ್ತಿ ಪರಂತು ಸಿರ್ಫ್ ಕಹನೆ ಮಾತ್ರ ಕಹತೆ ಹೇ ಕಿಸ್ಕೀ ಬುದ್ಧಿ ಮೇ ಆತೆ ಕಿಸ್ಕೋ ಯ ನಾಲೇಜೇ ಜೋ ಸಮಾವೆ ಹೇ ತುಮಾರೇ ಮೇ ಬಿ ಬಾತೆ ಬಹುತಃ ಕಮ್ಮ ಸಮಜತೆ ಹೇ ನೋಡಿ ಬಾಬೋರು ಹೇಳ್ತಿದರೆ ಜ್ಞಾನದ ಮನೆಯಲ್ಲಿನೂ ಮಕ್ಕಳಾಗಿರ್ತಕ್ಕಂಥವರು ಖುದ್ದಾಗಿ ಆತ್ಮದ ಜ್ಞಾನ ಇರ್ಬೋದು ಅಥವಾ ನನ್ನ ಪ್ರತಿಯಾಗಿರ್ತಕ್ಕಂತಹ ಜ್ಞಾನ ಇರ್ಬೋದು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವಂಥವರ ಸಂಖ್ಯೆ ಬಹಳ ಕಡಿಮೆ ಇದೆ ಎಂತಾರೆ ಬಾಬೂರು ಜೋ ಸಮಸ್ತೇಹೇ ವಹ ಅಚ್ಚಿ ರೀತಿ ಫೀರ ಧಾರಣ್ ಕರ್ತೇಹೇ ಅವ್ರ ಫೀರ ಧಾರಣ್ ಕರಾತೇಹೇ ಅರ್ಥಾತ್ ವರ್ಣನ ಕರ್ತೇಹೇ ಯಾರು ಚೆನ್ನಾಗಿ ಜ್ಞಾನವನ್ನು ಮೊದಲಿಗೆ ತಿಳಿದುಕೊಂಡಿರ್ತರು ತಿಳಿದುಕೊಂಡು ತಮ್ಮ ಜೀವನ ರೂಪಿ ಮಾರ್ಗದಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ತರು ಜೊತೆ ಜೊತೆಗೆ ಅನೇಕರಿಗೆ ಧಾರಣೆಯನ್ನು ಮಾಡಿಸ್ತರು ಹ್ಞೂ ಬಾಬೋರು ಹೇಳ್ತಿದ್ದಾರೆ ಅಂಥವ್ರು ಜ್ಞಾನವನ್ನು ಚೆನ್ನಾಗಿ ವರ್ಣನೆ ಮಾಡಿ ಹೇಳಲಿಕ್ಕೆ ಅವರಿಗೆ ಬರ್ತದೆ ಅಂತಾರೆ ಬಾಬೋರು ಅಚ್ಚ ಜಬ್ಬ ತುಮ ಬ್ರಹ್ಮಾಮುಖ ವಂಶಾವಲಿ ಬನ್ನೇ ಹೋ ತಬ್ ಶುಭಾಬಾ ಬ್ರಹ್ಮಾಮುಖ ಸೆ ತುಮಕೋ ಯಹ ನಾಲೇಜ್ ಸುನತೆ ಕತ್ತಿನ ಕಾ ಫರ್ಕ್ ಹೇ ಬಚ್ಚೆ ಕಿತನಾ ಗೋರ್ ಅಂದಿಯಾರಾ ಹೋಗ ಬಾಬೋರ ಇಟ್ಟಿದ್ದಾರೆ ಬ್ರಹ್ಮ ಮುಖ ಬ್ರಾಹ್ಮಣರು ನಾವಾಗಿದ್ದೀವಿ ಶುಭಾಬರವರು ಬ್ರಹ್ಮ ತಂದೆಯ ಮುಖದ್ವಾರದಿಂದ ಸಂಗಮದ ಸಮಯದಲ್ಲಿ ನಮಗೆ ಜ್ಞಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ ಬಹಳ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ ಕಲಿಯುಗದ ಮನುಷ್ಯ ಘೋರವಾಗಿರ್ತಕ್ಕಂತಹ ಕತ್ತಲಿನಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಎಂತರೆ ಬಾಬು ಕೊಯ್ ಬಿ ಬಾಪು ಕೋ ಜಾನ್ತೇನೇಹಿ ಜಿಸಸೆ ರೋಶನಿ ಮಿಲೆಹಿ ಕತೆಹೇ ಹಮ್ ಆಕ್ಟರ್ಸ್ ಪಾಟ್ ಬಜಾನೆ ಆಯೇಹೇ ಇಸ್ ಕರ್ಮಕ್ಷೇತ್ರ ಪರ್ ಕೆಲವೊಬ್ರು ಮನುಷ್ಯರು ಹೊರಗಿನ ಪ್ರಪಂಚದಲ್ಲಿ ಪರಮಾತ್ಮ ಯಾರು ಅಂತಂದರೆ ಪರಮಾತ್ಮನ ವಾಸ್ತವಿಕತೆಯನ್ನು ಯಥಾರ್ಥವಾಗಿ ತಿಳಿದೇ ಇರ್ತಕ್ಕಂತಹ ಸಾಕಷ್ಟು ಜೀವರಾಶಿಗಳಿದ್ದಾರೆ ಎಂತರೆ ಬಾಬೂರು ಈ ರೀತಿ ಹೇಳ್ತಾರೆ ಇದು ಒಂದು ಕರ್ಮಕ್ಷೇತ್ರ ಅರ್ಥಾತ್ ಕರ್ಮಭೂಮಿಯಾಗಿದೆ ಇಲ್ಲಿ ನಾವು ಪಾತ್ರವನ್ನು ಮಾಡುವಂತಹ ಪಾತ್ರಧಾರಿಗಳು ನಾವಾಗಿದ್ದೀವಿ ಅಂತ ಹೇಳ್ತಾರೆ ಪರಂತು ಹಮ ಕವನೆಗೆ ಅಮಾರ ಬಾಪ ಕವನೆಗೆ ಕುಚ್ ಬಿ ಪತ ನಹಿ ನಾನು ಯಾರು ನಾನು ಎಲ್ಲಿಂದ ಬಂದೆ ಏನು ಮಾಡಬೇಕಾಗಿದೆ ಎಲ್ಲಿಗೆ ಹೋಗಬೇಕಾಗಿದೆ ನನಗೆ ಒಬ್ಬ ಪಾರಲೌಕಿಕ ತಂದೆ ಯಾರಿದ್ದಾರೆ ಅಂತಕ್ಕಂತಹ ಯಾವ ಸ್ವಯಮಿನ ಪರಿಚಯನೂ ಇಲ್ಲ ಆ ಸೃಷ್ಟಿಕರ್ತನ ಪರಿಚಯನೂ ಸಹ ಮನುಷ್ಯನಿಗೆ ಗೊತ್ತಿಲ್ಲ ಅಂತಾರೆ ಬಾಬೋರು ಸೃಷ್ಟಿ ಚಕ್ರ ಕೈಸೆ ಫಿರ್ತಾಹೆ ಕುಚ್ ಬಿ ನಹಿ ಜಾತಿ ಕಾಲಚಕ್ರ ಯಾವ ರೀತಿ ಪುನರಾವರ್ತನೆ ಆಗ್ತದೆ ಅನ್ನೋದು ಮನುಷ್ಯನಿಗೆ ಗೊತ್ತೇ ಇಲ್ಲ ಅಂತಾರೆ ಬಾಬೋರು ಹ್ಮ್ ಗಾಯಾಬಿ ವಾಹೆ ಅಹಿಲಾಯೆ ಕುಬ್ಜಾಯೆ ಗಣಿಕಾಯೆ ಜೋ ಹೇ ಉನಕೋ ಆಕರ್ ಪಡಾತೆ ಹೇ ಪ್ರದರ್ಶಿನಿ ಮೇ ಬಹುತ ಬಡೇ ಬಡೇ ಆದ್ಮಿ ಭೀ ಆತೇಹೇ ಪರಂತು ಉನಿಗಿ ತಕದೀರ್ ಮೇ ಹೇನ ಹೇಹೇ ಒಂದು ಪ್ರದರ್ಶಿನಿ ಮೇಳಗಳನ್ನು ಎಕ್ಸಿಬಿಷನ್ಗಳನ್ನು ಚಿತ್ರ ಪ್ರದರ್ಶನಗಳನ್ನು ಮಾಡಿದಾಗ ಊರಿನಲ್ಲಿರ್ತಕ್ಕಂತಹ ಅನೇಕ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದು ಪ್ರದರ್ಶಿನಿಗಳನ್ನು ನೋಡಿಕೊಂಡು ಹೋಗ್ತಾರೆ ಆದರೆ ಬಾಬೋರು ಹೇಳ್ತಿದ್ದಾರೆ ಅಂಥವರಿಗೆ ಅದೃಷ್ಟನೇ ಇರೋಂಗಿಲ್ಲ ಕೇವಲ ಪ್ರದರ್ಶನಿಗಾಗಿ ಮಾತ್ರ ಏನ್ಮಾಡ್ತಾರೆ ಅವರು ಬಂದಿರ್ತಾರೆ ಅಂತಾರೆ ಬಾಬಾ ಬಾಪ ಹೈಹಿ ಗರೀಬ ನೋಡಿ ಬಾಬೋರು ಹೇಳ್ತಿದರೆ ನಾನೇ ಏನಾಗಿದ್ದೀನಿ ಅಂತಾರೆ ಬಾಬೋರು ಬಡವರ ಬಂಧುವಾಗಿದ್ದೀನಿ ಅಂತಾರೆ ಬಾಬಾ ಹಂಡ್ರೆಡ್ ಮೇಸೆ ಸೇ ಮುಷ್ಕಿಲ್ ಏಕ್ ಏಕ ಸಾಹುಕಾರ ನಿಖ ಸೋಬಿ ಉಂಚಿ ಪದ ಪಾನೇಕ ಪುರುಷಾರ್ಥ ಕೊಯಿ ವಿರಲಾಹಿ ಕರ್ತೇಹಿ ಮೋಹೋ ಗರೀಬ್ ಮಾತಾ ಪಾಸ್ ಬಹುತ ಪೈಸೆ ಆದಿ ತೋಡೇಹಿ ರಹತೆಹಿ ಕನ್ಯಾ ಪಾಸ್ ಕಹಾಸೆ ಆಯೇಹಿ ನೂರು ಜನ ವ್ಯಕ್ತಿಗಳಲ್ಲಿ ಬಾಬೋರು ಹೇಳ್ತಿದ್ದಾರೆ ಮಕ್ಕಳೇ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಸಿರಿವಂತರು ಬಂದು ಜ್ಞಾನವನ್ನು ಕೇಳುವಂತಹ ಕೇಳುವಂಥವರಾಗ್ತಾರೆ ಅಂತಾರೆ ಬಾಬು ಶ್ರೇಷ್ಠವಾಗಿರ್ತಕ್ಕಂತಹ ಪದವಿಯನ್ನು ಪಡೆಯೋದಕ್ಕಾಗಿ ಪುರುಷಾರ್ಥವನ್ನು ಮಾಡುವಂಥವರ ಸಂಖ್ಯೆ ಬಹಳ ವಿರಳವಾಗಿದೆ ಮಕ್ಕಳೇ ತಾವು ಬಡವರಾಗಿದ್ದೀರಿ ಮಾತೆಯರ ಬಳಿ ಹಣದ ಒಟ್ಟು ಸೇರಿಸುವಿಕೆಯ ಸಂಗ್ರಹ ಇರೋಂಗಿಲ್ಲ ಅಂತಾರೆ ಬಾಬು ಹೆಚ್ಚು ಹಣ ಇರೋದು ಅಣ್ಣಂದ್ರ ಬಳಿ ಇರ್ತದೆ ಮಾತೆಯರ ಬಳಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬು ಕನ್ಯೇರ ಬಳಿಯಂತೂ ಏನೂ ಸಹ ಇರೋಂಗಿಲ್ಲ ಅಂತಾರೆ ಬಾಬು ಅವರು ಹ್ಞೂ ವಹತೋ ಫಿರ್ಬಿ हॉफ पार्टनर है कन्या को तो कुछ भी मिलता नहीं है कन्या सह सििल्ला अंतरे बापुर वह वह चली जाती है हॉफ पार्टनर बनती है परसा नहीं ले सकती है बच्चे तो फुल मालिक होते हैं तो ऐसी कन्याओं को ही पहले पहले बाप अपना बनाते हैं इनतः कन्न शुभा बरो ಮೊದಲಿಗೆ ತನ್ನವರನ್ನಾಗಿ ಮಾಡಿಕೊಳ್ತಾರೆ ಏಕತೋ ಪಡಾಯಿಕಿ ಗ್ರಹಚಾರಿ ಸಾರಿ ಏಕತೋ ಪಡಾಯಿಕಿ ಬ್ರಹ್ಮಚಾರಿ ಲೈಫ ಹೇ ಗರೀಬೇ ಪವಿತ್ರಹೇ ಇನಕೀಹಿ ಪೂಜಾ ಹೊತೀಹಿ ಒಂದನೆಯದು ಬಾಬೂರೇ ಇಟ್ಟಿದರೆ ಶಿಕ್ಷಣ ಜೊತೆ ಜೊತೆಗೆ ಬ್ರಹ್ಮಚಾರಿಯ ಒಂದು ಜೀವನ ಆಗಿದೆ ಬಲೆ ಬಡ ಮಕ್ಕಳಿರ್ಬೋದು ಪವಿತ್ರರೇ ಇರ್ಬೋದು ಅಂಥವರು गायन के अवश्यवा तरे बाबूर हे सारी इस समय की बातें है इस समय तुम्हारी एक्ट चलती है जो फिर पूजी जाती है शिव जयंती बगैर कृष्ण जयंती हो न सके शिव जयंती आगदेतो कृष्ण जयंती आगले के साध्यने लंतरे बाबूर अच्छा ಬ್ರಹ್ಮಾಕೋ ಇತನಿ ನಹಿ ಪುಷ್ತೇ ಹೇ ತೋ ಬಾಪ ಮಾತಾ ಓಂಕೋ ಹಾಗೆ ರತೇಹೇ ಶಿವಶಕ್ತಿಯ ಮಾತಾ ಓಂಕೋ ಸಬನೆ ಟೋಕ್ರೆ ಮಾರಿ ಖಾಸ ಪತಿಯೋನೇ ಬಾಬವ್ರು ಹೇಳ್ತಿದ್ದಾರೆ ಮಕ್ಕಳೇ ನಾನು ಜ್ಞಾನದ ಮನೆಯಲ್ಲಿ ಮಾತೇರನ್ನು ಮುಂದಿಟ್ಟಿದ್ದೀನಿ ಅಂತಾರೆ ಬಾಬು ಮಾತೇರಿಗೆನೇ ಶಿವಬಾಬರವರು ಜ್ಞಾನದ ಕಲಶವನ್ನು ಕೊಟ್ಟಿದ್ದಾರೆ ಶಿವಶಕ್ತಿಯರು ಮಾತೇರೇ ಎಲ್ಲರಕ್ಕಿಂತ ವಿಶೇಷವಾಗಿ ಜ್ಞಾನದ ಮನೆಯಲ್ಲಿ ಮುಂದೆ ಇರುವಂಥವರಾಗಿದ್ದರೆ ಯಹತೋ ಪತಿಯೋಂಕಾ ಪತಿಹಿ ಕನ್ಯಾಓಂಕೋ ಸಂಜಾತೆ ಯಹ ಜಗತ್ತಂಬಾಕಿ ಬಚ್ಚಿಯಾ ಮಾಸ್ಟರ್ ಜಗತ್ತಂಬಾ ಹುಯೀನ ಯಹ ಬಚ್ಚಿಯಾ ಬಿ ಮಾ ಜೈಸೆ ಕಾರ್ಯಕರೀ ಪತಿಯರ ಪತಿ ಶುಭಾಬರವರಾಗಿದ್ದಾರೆ ಬಾಬರವರಾಗಿದ್ದರೆ ಕನ್ಯರಿಗೆ ಬಾಬೂರು ಹೇಳ್ತಿದರೆ ಮಕ್ಕಳೇ ಜಗತ್ತಂಬಾನ ಮಕ್ಕಳು ತಾವಾಗಿರೋ ಕಾರಣದಿಂದ ತಾವು ಮಾಸ್ಟರ್ ಜಗತ್ತಂಬೇರಾಗಿದ್ದೀರಿ ಹಾಗಾದರೆ ತಾವು ತಾಯಿಯೇ ತರನಾಗಿ ತಮ್ಮ ಕರ್ತವ್ಯವನ್ನು ಪೂರೈಸ್ತಾ ಹೋಗಿ ಅಂತಾರೆ ಬಾಬೋರು ಮೊಮ್ಮಾ ಮಿಸಾಲ ತುಂಬಿ ತ್ರಿಕಾಲದರ್ಶಿ ಹೋ ಮೇಲ್ ಫಿಮೇಲ್ ದೋನೋ ಏನ ಪ್ರವೃತ್ತಿ ಮಾರ್ಗ ಏನ ಬಾಬೋರು ಹೇಳ್ತಿದಾರೆ ಮೊಮ್ಮಾರವರ ಸಮಾನ ಜ್ಞಾನದ ಮನೆಯಲ್ಲಿ ತಾವೂ ಸಹ ತ್ರಿಕಾಲದರ್ಶಿಗಳಾಗಿ ಎಂತಾರೆ ಬಾಬೂರು ಜ್ಞಾನದ ಮನೆಯಲ್ಲಿ ಸ್ತ್ರೀ ಮತ್ತು ಪುರುಷರು ಒಟ್ಟೊಟ್ಟಿಗೆ ವಿದ್ಯೆಯನ್ನು ಅವಶ್ಯವಾಗಿ ಓದಬಹುದು ಅಂತಾರೆ ಬಾಬು ಪ್ರವೃತ್ತಿ ಮಾರ್ಗ ಅನ್ನೋದು ಇದ್ದೇ ಇದೆ ಅಂತಾರೆ ಬಾಬೂರು ಮೆಜಾರಿಟಿ ಮಾತಾಂಕಿ ಹೇ ಬಿ ಇನೋಂಕಾ ಬಾಲಾ ಹೇ ಬ್ರಹ್ಮಾಕ ಇತನ ಬಾಲಾನಗಿ ಹೇ ಆದರೆ ಜ್ಞಾನದ ಮನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯೆಯನ್ನು ಓದುವಂಥವರು ಮಾತೇರೇ ಆಗಿದರೆ ಎಂತರೇ ಬಾಬವರು ಹ್ಞೂ ಮಾತೇರ ಸಂಖ್ಯೆನೇ ಹೆಚ್ಚು ಬಹಳ ಪ್ರಸಿದ್ಧವಾಗಿದೆ ಎಂತಾರೆ ಬಾಬಾ ಹ್ಞೂ ಅಚ್ಚಾ ಬ್ರಹ್ಮಾಕಾಯಿತನ ಬಾಲಾನಕಿ ಹೇ ಬ್ರಹ್ಮಾರವರ ಒಂದು ಹೆಸರು ಇಷ್ಟೊಂದು ಪ್ರಸಿದ್ಧ ಇಲ್ಲ ಸಾರಸಿದ್ಧ ಬ್ರಹ್ಮಣ್ ಬ್ರಾಹ್ಮಣ್ ಬ್ರಹ್ಮಾಕೋ ಪೂಷ್ತೇಹೇ ದೋ ಪ್ರಕಾರಕ್ಕೆ ಬ್ರಾಹ್ಮಣ ಹೋತೆ ಹೇ ಹ ಸಾರಸಿದ್ಧ ಅವರ ಪುಷ್ಕರ್ಣಿ ಸಾರಸಿದ್ಧ ಬ್ರಾಹ್ಮಣರು ಬ್ರಹ್ಮನನ್ನು ಆರಾಧನೆ ಮಾಡುವಂಥವರಾಗಿದ್ದಾರೆ ಎರಡು ಪ್ರಕಾರದ ಬ್ರಾಹ್ಮಣರು ಹೊರಗಡೆ ಜಗತ್ತಿನಲ್ಲಿ ಇದ್ದಾರೆ ಅಂತಾರೆ ಬಾಬು ಮೊದಲನೇ ದರ್ಜೆಯವರು ಸಾರಸಿದ್ದ ಬ್ರಾಹ್ಮಣರು ಎರಡನೇ ದರ್ಜೆಯವರು ಪುಷ್ಕರಣಿಯವರು ಅಂತಾರೆ ಬಾಬು ಅಚ್ಚ ಶಾಸ್ತ್ರ ಸುನಾನೆ ಮಾಲೆ ಅಲಗು ಹೊತೇಹೇನ ಯಹ ಸಬಾತೆ ಬಾಪ ಬೈಟ ಸಂಜಾತೆ ಬಾಬಾ ಅಂತಾರೆ ಬ್ರಾಹ್ಮಣ ಅಂದರೆ ಯಾರು ಬ್ರಾಹ್ಮಣತೆಯಲ್ಲಿ ಎಷ್ಟೊಂದು ವರ್ಗಗಳಿದ್ದಾವೆ ಯಾರು ಸಂಪೂರ್ಣವಾಗಿ ಜ್ಞಾನವನ್ನು ಅಧ್ಯಯನ ಮಾಡುವಂಥವ್ರು ಎಲ್ಲ ಜ್ಞಾನವನ್ನು ನಾನೇ ಕುಳಿತಿದ್ದು ಮಕ್ಕಳಿಗೆ ತಿಳಿಸಿಕೊಡಬೇಕಾಗ್ತದೆ ಅಂತಾರೆ ಬಾಬೋರು ಕೈಸೇಯಹ ಚಕ್ರ ಫಿರ್ತಾ ಹೇ ಮೈ ಆತ ಹ್ಞೂ ಯಾವ ರೀತಿ ಕಾಲಚಕ್ರ ಪುನರಾವರ್ತನೆ ಆಗ್ತಾ ಹೋಗ್ತದೆ ನಾನು ಯಾವ ಸಂದರ್ಭದಲ್ಲಿ ಯಾವ ರೀತಿ ಪ್ರವೇಶತೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನೇ ಖುದ್ದಾಗಿ ಬಂದು ನಿಂತಿದ್ದು ತಿಳಿಸ್ಬೇಕಾಗ್ತದೆ ಅಂತಾರೆ ಬಾಬು ಯಹತೋ ಅನಾದಿ ಡ್ರಾಮಾ ಹೇ ಬಚ್ಚೆ ಶೂಟ್ ಶೂಟನೇಹಿ ಹೋತ ಇನಕಾ ಕೊಯಿ ಆದಿ ಮಧ್ಯೆ ಚಲ್ತಾ ಹಿ ಆತ ಹೇ ಬಾಬು ಅವರು ಹೇಳ್ತಿದರೆ ಅನಾದಿಯಾಗಿ ಮಾಡಲ್ಪಟ್ಟಿರುವಂತಹ ನಾಟಕ ಇದಾಗಿದೆ ಈ ಒಂದು ನಾಟಕದಲ್ಲಿ ಆದಿ ಮಧ್ಯ ಅಂತ್ಯ ನಡೀತಾ ಇರ್ತದೆ ಅಂತಾರೆ ಬಾಬೂರು ಹ್ಞೂ ಆದರೆ ಬಾಬಾ ತಿಳಿಸ್ತಿದರೆ ಎಂದಿಗೂ ನಾಟಕ ಮಧ್ಯದಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಅಂತಾರೆ ಬಾಬೂರು ಏಟಿ ಫೋರ್ ಜನ್ಮ ತುಮ್ಕೋಹಿ ಭೋಗನಾ ಪಡ್ತಾಹಿ ತುಮಹಿ ಬ್ರಾಹ್ಮಣ ದೇವತಾ ಕ್ಷತ್ರಿಯ ಆದಿ ವರ್ಣಮೆ ಆತೀ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸುವ ನಾವೇ ಆಗಿದ್ದೀವಿ ಮೊದಲಿಗೆ ಬ್ರಾಹ್ಮಣ ವರ್ಣದಲ್ಲಿ ಬರ್ತೀವಿ ನಂತರ ದೇವತಾ ಆಗ್ತೀವಿ ನಂತರ ಕ್ಷತ್ರಿಯ ನಂತರ ಬಾಬೋರು ಹೇಳ್ತಿದರೆ ಶೂದ್ರ ಈ ಥರನಾಗೆ ಅನೇಕ ವರ್ಣಗಳಲ್ಲಿ ಹಾದು ಬರ್ತೀವಿ ಎಂತಾರೆ ಬಾಬು ಶುಭಾಬಾ ಅವರ ಬ್ರಾಹ್ಮಣ್ ದೋನೋಂಕೋ ಗುಮ ಕರ್ದಿಯಾ ಹೇ ಬ್ರಹ್ಮ ದ್ವಾರ ತುಂಬ ಬ್ರಾಹ್ಮಣ ಬಂತೇ ಹೋ ಬ್ರಾಹ್ಮಣ ಹಿ ಯಜ್ಞ ಸಂಬಾಳ್ತೇಹೇ ಬ್ರಹ್ಮ ತಂದೆ ಮುಖಾಂತರವೇ ನಾವು ಬ್ರಾಹ್ಮಣರಾಗ್ಲಿಕ್ಕೆ ಸಾಧ್ಯ ಆದರೆ ಬ್ರಾಹ್ಮಣರೇ ಯಜ್ಞವನ್ನು ಸಂಭಾಲನೆ ಮಾಡುವಂಥವರಾಗಿದ್ದಾರೆ ಪತಿತ ತೋ ಯಜ್ಞಕ್ಕೆ ಸಂಬಾಲ್ ಕರ್ನಸೆ ಬಜೆ ಯಾವುದೇ ಕಾರಣಕ್ಕೂ ಪತೀತರು ಯಜ್ಞವನ್ನು ಸಂಭಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬು ಯಜ್ಞ ಜಬ್ ರಚತೆ ಹೇತೋ ತೋ ವಿಕಾರೇನಹಿ ಜಾತಿ ಯಾವಾಗ ಯಜ್ಞವನ್ನ ಬ್ರಾಹ್ಮಣರು ರಚನೆ ಮಾಡ್ತಿರೋ ಆಗಿನಿಂದ ಯಾವುದೇ ಕಾರಣಕ್ಕೂ ತಾವು ವಿಕಾರಕ್ಕೆ ಹೋಗಬಾರ್ದು ಅಂತಾರೆ ಬಾಬು ಯಾತ್ರಾ ಪರ್ ಮೇ ನಹಿ ಜಾತಿ ತುಮುಹು ರುಹಾನಿ ಯಾತ್ರಾ ಪರ್ ತೋ ವಿಕಾರ್ಮೇ ಜಾನಹಿ ಸಕ್ತಿ ಯಾತ್ರೆಗಳನ್ನು ಮಾಡುವಾಗ ಮನುಷ್ಯ ವಿಶೇಷವಾಗಿ ತಾನು ಶಾರೀರಿಕ ಮಡಿವಂತಿಕೆಯನ್ನು ಹೆಚ್ಚು ಕಾಪಾಡಿಕೊಳ್ತು ಆ ಸಂದರ್ಭದಲ್ಲಿ ಮನುಷ್ಯ ಯಾವುದೇ ಕಾರಣಕ್ಕೂ ವಿಕಾರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗೋಂಗಿಲ್ಲ ಅದೇ ರೀತಿ ನನ್ನ ಮಕ್ಕಳಾಗಿರ್ತಕ್ಕಂಥವರು ಆತ್ಮಿಕ ಯಾತ್ರೆಯನ್ನು ಮಾಡೋದರಿಂದ ಮಕ್ಕಳು ವಿಕಾರಕ್ಕೆ ಹೋಗಬಾರ್ದು ಅಂತಾರೆ ಬಾಬು ನಹಿತೋ ವಿಘ್ನ ಪಡಜಾಯಂಗಿ ಪಡಜಾಯೇಗ ಏನಾದರೂ ಒಂದು ಪಕ್ಷ ನೀವು ವಿಕಾರಕ್ಕೆ ವಶ ಆದರೆ ಮಕ್ಕಳೇ ವಿಘ್ನವನ್ನು ಅವಶ್ಯವಾಗಿ ತಾವು ಭೋಗಿಸ್ಬೇಕಾಗ್ತದೆ ಅಂತಾರೆ ಬಾಬಾ ತುಮಾರಿ ಹೇ ರುಹಾನಿ ಯಾತ್ರ ಬಾಬಾ ಕತೆ ಹೇ ಮೈ ಆತಾಹೂ ಲೇ ಜಾನೆ ನಮ್ಮದು ಆತ್ಮೀಕ ಯಾತ್ರೆ ನಡೀತಾ ಇದೆ ನಾನು ಬಂದಿರೋದೇ ನನ್ನ ಮಕ್ಕಳನ್ನು ನನ್ನೊಟ್ಟಿಗೆ ವಾಪಸ್ಸು ಮನೆಗೆ ಕರೆದುಕೊಂಡು ಹೋಗೋದಕ್ಕಾಗಿ ಬಂದಿದ್ದೀನಿ ಬಚ್ಚರೋ ಸದೃಶ್ಯ ಲೇ ಜಾವುಂಗಾ ಬಚ್ಚೆ ಹೆಂಗೆ ಕರ್ಕೊಂಡು ಹೋಗ್ತಾರೆ ಬಾಬೂರು ಸೊಳ್ಳೆಯ ಜುಂಡಿನ ಸಮಾನವಾಗಿ ಬಾಬೋರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಚ್ಛ ಜೋ ಬ್ರಾಹ್ಮಣ ಬನೆಗ ವಹಿ ಸ್ವರ್ಗಮೇ ಚಲೇಗ ಹ್ಮ್ ಯಾರು ಬ್ರಾಹ್ಮಣರಿದರೋ ಅಂತವರೇ ಅವಶ್ಯವಾಗಿ ಸ್ವರ್ಗಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬೋರು ಹ್ಮ್ ಅಚ್ಛಾ ಬಾಪ ಕಹತೆ ಜಹ ಚಲಾ ಹೇಸನೆ ಕೃಷ್ಣಪುರಿ ಕೋ ಯಾದ ಕರೋ ಪಹಲೆ ಪಹಲೆ ಜರೂರ್ ಬಾಬಾ ತುಮ್ಕೋ ಗರ್ಲೇ ಚ ಗರ್ಲೇ ಜಾಯೇಗ ಫಿರ್ ವಹಸೆ ಬೇಜದೆಂಗೆ ಸ್ವರ್ಗಮೇ ಬಾಬೋರು ಹೇಳ್ತಿದರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡ್ತಾ ಮಾಡ್ತಾ ಹೋದರೆ ಕೃಷ್ಣಪುರಿ ಅರ್ಥಾತ್ ಸತ್ಯಯುಗಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಎಲ್ಲದಕ್ಕಿಂತ ಮೊದಲು ನಾನು ನನ್ನ ಮಕ್ಕಳನ್ನು ಮೊದಲಿಗೆ ಪರಮಧಾಮಕ್ಕೆ ಕರೆದುಕೊಂಡು ಹೋಗ್ತೀನಿ ನಂತರ ಬಾಬೋರು ಹೇಳ್ತಿದರೆ ನಿಮ್ಮನ್ನು ನಾನು ಸ್ವರ್ಗಕ್ಕೆ ಕಳಿಸಿ ಕೊಡ್ತೀನಿ ಎಂತಾರೆ ಬಾಬು ಅಭಿ ತುಮ ಕೃಷ್ಣಪುರಿ ಮೇ ಜಾರ ಹೇ ಹೋ ವಾಯಾ ಶಾಂತಿದ ಕೃಷ್ಣಪುರಿಗಂತೂ ಮಕ್ಕಳು ಹೋಗಲೇಬೇಕು ಆದರೆ ಥೂ ಶಾಂತಿಯ ಧಾಮಕ್ಕೆ ಹೋಗಿ ನಂತರ ಕೃಷ್ಣಪುರಿಗೆ ಹೋಗಬೇಕಾಗ್ತದೆ ಎಂತರೆ ಬಾಬು ಜೈಸೆ ವಾಯಾ ದೆಹಲಿ ಜಾನ ಹೋತ ದೆಹಲಿ ಜಾನ ಹೋತಾಹೇ ಅಬ್ ಸಮಜತೆ ವಾಪಸ್ ಜಾತೆ ಹೇಗೇ ಕೃಷ್ಣಪುರಿ ಮೇ ಹಮ್ಮ ಶ್ರೀಮತ್ ಪರ ಚಲೇ ಹೇ ಬಾಪಕೋ ಯಾದ ಕರ್ನಾ ಪವಿತ ಬನ್ನ ಮಕ್ಕಳು ಮೊದಲಿಗೆ ನಿಯಮದ ಅನುಸಾರವಾಗಿ ನಡಿಬೇಕಾಗ್ತದೆ ಹ್ಮ್ ನನ್ನನ್ನ ನೆನಪು ಮಾಡ್ತಾ ಮಾಡ್ತಾ ಅವಶ್ಯವಾಗಿ ತಾವು ಪವಿತ್ರರಂತೂ ಆಗಬೇಕು ಅಂತಾರೆ ಬಾಬಾ ಯಾತ್ರಾಪರ ಹಮೇಶಾ ಪವಿತ್ರ ರೇ ಪಡಾಯಿ ಭಿ ಬ್ರಹ್ಮಚರಿ ಮೇ ಪವಿತ್ರತಾ ಜರೂರ್ ಚೈ ಯಾತ್ರೇನ ಅವಶ್ಯವಾಗಿ ಪವಿತ್ರರಾಗಿದ್ದೇ ಮಾಡಲಿಕ್ಕೆ ಸಾಧ್ಯ ಜೊತೆ ಜೊತೆಗೆ ಬ್ರಹ್ಮಚರ್ಯತ್ವ ಇದ್ದಾಗ ವಿದ್ಯೇನ ಮನುಷ್ಯ ಓದ್ತಾನೆ ಪವಿತ್ರತೆ ಎನ್ನುವಂತಹ ಈ ಒಂದು ಗುಣ ಅವಶ್ಯವಾಗಿ ಬೇಕೇ ಬೇಕು ಬಾಪು ಫಿರ್ ಬಿ ಬಚ್ಚೋಂಕೋ ಪುರುಷಾರ್ಥ ಕರಾತೇ ನಾನೇ ಖುದ್ದಾಗಿ ನಿಂತಿದ್ದು ಮಕ್ಕಳಿಗೆ ಪುರುಷಾರ್ಥವನ್ನ ಮಾಡಿಸ್ತಾ ಇದ್ದೀನಿ ಇಸಮಕ ಪುರುಷಾರ್ಥ ತುಮಾರ ಕಲ್ಪ ಬನ ಬನಜಾಯ್ ಈ ಸಮಯದಲ್ಲಿ ನಾವು ಮಾಡುವಂತಹ ಪುರುಷಾರ್ಥ ಕಲ್ಪ ಕಲ್ಪಕ್ಕೂ ಇದು ನಿಶ್ಚಿತ ಆಗಲಿಕ್ಕೆ ಸಾಧ್ಯ ಇದೆ ಪುರುಷಾರ್ಥ ತೋ ಕರ್ನಾಚೇನ ಪುರುಷಾರ್ಥವನ್ನಂತೂ ಅವಶ್ಯವಾಗಿ ಮಾಡಲೇಬೇಕಲ್ವ ಹಾಗಾದ ಯಹ ಸ್ಕೂಲ ಹೇ ಬಹುತ ಬಡಾತೋ ಜರೂರ್ ಪಡನಾ ಛಾಯೆ ಭಗವಾನ್ ಖುದ ಪಡಾತೇ ಇದು ಒಂದು ಶಾಲೆ ಈ ಶಾಲೆಯಲ್ಲಿ ಸ್ವಯಂ ಪರಮಾತ್ಮನೇ ನಮಗೆ ವಿದ್ಯೆಯನ್ನು ಓದಿಸ್ತಾ ಇದ್ದಾರೆ ಏಕ ದಿನ ಬಿ ಮಿಸ್ ನಹಿ ಕರ್ನಾ ಒಂದು ದಿನವೂ ಈ ಒಂದು ಶಾಲೆಯನ್ನ ತರಗತಿಯನ್ನು ನಾವು ತಪ್ಪಿಸ್ಬಾರ್ದು ಮೋಸ್ಟ್ ವ್ಯಾಲ್ಯುವೇಬಲ್ ಪಡಾಯಿ ಹೇ ಯಹ ಬಾಬಾ ಕಬೀಸ್ ಕರೆಗ ಬಹಳ ಬೆಲೆ ಬಾಳುವಂತಹ ವಿದ್ಯೆ ಇದಾಗಿದೆ ಯಾವ ರೀತಿ ಬ್ರಹ್ಮ ತಂದೆ ಒಂದು ದಿನನೂ ಜ್ಞಾನವನ್ನು ತಪ್ಪಿಸ್ತಾ ಇರಲಿಲ್ಲ ಯ ತುಮ ಸಮ್ಮುಖ ಖಜಾನೆ ಸೆ ಜೋಲಿ ಭರ ಸಕತೆ ಜಿತನಾ ಪಡೇಂಗೇ ಉತ್ನಾ ನಶಾ ಚೆ ಬಂಧನ ಫಿರ ಟಹರ್ ಸಕತೆ ಮಕ್ಕಳು ನನ್ನ ಎದುರುಗಡೆ ಕೂತ್ಕೊಳ್ಳಿ ಸಾಕಷ್ಟು ಖಜಾನೆಗಳನ್ನು ತುಂಬಿಕೊಳ್ತಾ ಹೋಗಿ ಎಷ್ಟೆಷ್ಟು ವಿದ್ಯೆಯನ್ನು ಓದ್ತಾ ಹೋಗ್ತಿರೋ ಅಷ್ಟಷ್ಟು ನಶೆ ಮಕ್ಕಳಿಗೆ ಏರಲಿಕ್ಕೆ ಸಾಧ್ಯ ಬಂಧನ ಇದೆ ಅಂತಂದರೆ ನನ್ನ ಮನೆಯಲ್ಲಿ ಮಕ್ಕಳೇ ನೀವು ಬಹಳ ಸಮಯ ಉಳಿಯೋದು ಕಠಿಣ ಆಗ್ತದೆ ಅಂತಾರೆ ಬಾಬಾ ಹ್ಞೂ ಬಂಧನ ಇಲ್ಲ ಅಂದರೆ ಸಾಕಷ್ಟು ಸಮಯ ಕೂತ್ಕೊಂಡು ಏನು ಮಾಡ್ಬೋದು ಬಾಬೋರ ಸಂಬಂಧ ಸಂಪರ್ಕದಲ್ಲಿ ಬರ್ಬೋದು परंतु माया ऐसी है जो बंधन में बांध देती है बहुते हैं जिनको छुट्टी भी मिलती है बाबा कहते हैं पूरा रिफ्रेश हो जाओ बाहर जाने से फिर वह नशा नहीं रहता है बहुतों को सिर्फ मुरली पढ़ने से भी नशा चढ़ जाता है बाबो इधरे मकड़े ಮಾಯೆ ಸಾಕಷ್ಟು ಮಕ್ಕಳನ್ನು ಬಂಧನದಲ್ಲಿ ತಳ್ಳಿ ಅಂತಾರೆ ಬಾಬೂರು ಹಾಂ ನನ್ನ ಸಂಬಂಧ ಸಂಪರ್ಕದಲ್ಲಿದ್ದಾಗ ಪೂರ್ಣ ನೀವು ಪುನಶ್ಚೇತನರಾಗಿ ಹೋಗಿ ಅಂತಾರೆ ಬಾಬು ಆದರೆ ಏನು ಮಾಡೋದು ಹೊರಗಡೆ ಹೋಗಿದ್ದೇ ತಡ ನನ್ನ ಮಕ್ಕಳ ನಶೆ ನಿಧಾನಕ್ಕೆ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬರ್ತದೆ ಅಂತಾರೆ ಬಾಬು ಆದರೆ ಮುರಳಿಯನ್ನು ಓದುವಂತಹ ನಶೆ ಸದಾ ಕಾಲಕ್ಕೂ ಮಕ್ಕಳಿಗೆ ಇರಲೇಬೇಕು ಅಂತಾರೆ ಬಾಬು ಬಹು ತಾಫತೆ ಆನಿಹೇ ಮದದ ಉನಿಗೆ ಮದದ ಉನಕೋ ಮಿಲೆಂಗಿ ಜೋ ಜೋ ಮದದಗಾರ್ ಬೇ ಅಚ್ಚಿ ರೀತಿ ಸರ್ವಿಸ್ ಕರೆಂಗೇ ತೋ ಉನುಕೋ ಅಂತಮೇ ಸಹಾಯತಾ ಭೀ ತೋ ಮಿಲ್ತಿ ಹೇನ ಅಂತಿಮ ಸಮಯದಲ್ಲಿ ಸಾಕಷ್ಟು ಆಪತ್ತುಗಳು ಮಕ್ಕಳ ಜೀವನದ ಸಮ್ಮುಖದಲ್ಲಿ ಬರ್ಬೋದು ಆದರೆ ಬಾಬೋರೇ ಹೇಳ್ತಿದರೆ ನನ್ನಿಂದ ನಿಮಗೆ ಸಹಾಯ ಅವಶ್ಯವಾಗಿ ಸಿಕ್ಕೇ ಸಿಗ್ತದೆ ಯಾರು ಚೆನ್ನಾಗಿ ಜ್ಞಾನದ ಮನೆಯಲ್ಲಿ ಸೇವೆ ಮಾಡ್ತಾರೋ ಅಂಥವರಿಗೆ ನನ್ನ ಸಹಾಯ ಸಿಕ್ಕೇ ಸಿಗ್ತದೆ ಅಂತ್ಯದಲ್ಲಿ ಮಕ್ಕಳು ನನ್ನಿಂದ ಸಹಾಯವನ್ನು ತಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತಾರೆ ಬಾಬು ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग रोहानी बाप की रोहानी बच्चों को नमस्ते रोहानी बच्चों की रोहानी बाप दादा को याद प्यार और गुड मॉर्निंग और नमस्ते 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 के मुख्य सर पढ़ाई मोस्ट वैल्युएबल है स्वयं भगवान पढ़ाते हैं ಇಸ್ಲೆ ಏಕ ದಿನ ಭಿ ಮಿಸ್ನಹಿ ಕರ್ನೀಹಿ ಜ್ಞಾನ ಖಜಾನೆ ಸೇ ರೋಸ್ ಜೋಲಿ ಬನ್ನಿಹಿ ಫಸ್ಟ್ ಪಾಯಿಂಟ್ ಶಿಕ್ಷಣ ಬಹಳ ಬೆಲೆ ಶಿಕ್ಷಣ ಇದಾಗಿದೆ ಸ್ವಯಂ ಪರಮಾತ್ಮನೇ ವಿದ್ಯೆಯನ್ನು ಓದಿಸೋ ಕಾರಣದಿಂದ ಒಂದು ದಿನವೂ ಯಾವುದೇ ಕಾರಣಕ್ಕೂ ವಿದ್ಯೆಯನ್ನು ತಪ್ಪಿಸಬಾರ್ದು ಜ್ಞಾನದ ಖಜಾನೆಯಿಂದ ಪ್ರತಿನಿತ್ಯವೂ ಎಷ್ಟು ಬೇಕೋಷ್ಟು ಜೋಳಿಗೆನ ಬುದ್ಧಿ ರೂಪಿ ಜೋಳಿಗೆನ ತುಂಬಿಸಿ ಕೊಳ್ತಾ ಹೋಗಬೇಕು ಸೆಕೆಂಡ್ ಪಾಯಿಂಟ್ ಯಹ ಪಡಾಯೆ ಕಾ ಸಮಯೆ ಯಾತ್ರಾ ಪರ چل ರಖೆ ಹೇ ರುದ್ರೈ ಯಜ್ಞಿಕೆ ಸಂभाल ಕರ್ನಿ ಹೇ ಇಸ್ಲಿಯ ಪವಿತ್ರ ಜರೂರ್ ರಹನಾ ಹೇ ಕಿಸಿಬಿ ವಿಕಾರ್ ಕೆ ವಶ ಹೋ ವಿಗ್ನ ನಹೆ ಡಾಲನಾ ಹೇ ಉಂ ಬಾಬೋರೆ ಇಟ್ಿದರೆ ವಿದ್ಯೆಯ ಸಮಯೆ ಇದಾಗಿದೆ ಯಾತ್ರೆಯಲ್ಲಿ ನಡೀತಾ ಇದ್ದೀವಿ ರುದ್ರ ಜ್ಞಾನ ಯಜ್ಞವನ್ನು ಸಂಭಾಲನೆ ಮಾಡಬೇಕಾಗಿದೆ ಯಜ್ಞವನ್ನು ಸಂಭಾಲನೆ ಮಾಡೋದಕ್ಕಾಗಿ ಅವಶ್ಯವಾಗಿ ಪವಿತ್ರತೆಯ ಋತ ನಿಯಮವನ್ನು ಧಾರಣೆ ಮಾಡಿಕೊಳ್ಬೇಕಾಗಿದೆ ಯಾವುದೇ ಪ್ರಕಾರದ ವಿಕಾರಕ್ಕೆ ವಶವಾಗಿ ನಾವು ವಿಘ್ನವನ್ನು ಯಜ್ಞಕ್ಕೆ ಹಾಕಬಾರ್ದು ವರ್ಧ ಭಾಗ್ಯವಿದಾತ ಬಾಪದ್ವಾರ ಮಿಲೆ ಹುಯೇ ಭಾಗ್ಯಕೋ ಬಾಂಟನೆ ಅವರ ಬಡಾನೆ ವಾಲೆ ಖುಷ್ ನಸೀಬ್ ಭವ ಬಾಬೋರ್ ವರದಾನ ಕೊಡ್ತಿದ್ದಾರೆ ಭಾಗ್ಯವಿದಾತ ಶುಭಾಬರವರ ಮುಖಾಂತರ ಏನು ನಮಗೆ ಭಾಗ್ಯ ಸಿಕ್ಕಿದೆನು ಆ ಭಾಗ್ಯವನ್ನು ಅನೇಕರಿಗೆ ನಾವು ಹಂಚುತ್ತಾ ಹೋಗ್ಬೇಕು ಹಂಚುತ್ತಾ ಹಂಚುತ್ತಾ ಆ ಭಾಗ್ಯವನ್ನು ಹೆಚ್ಚಿಸಿಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನವನ್ನು ನಾವು ಕೊಡಬೇಕು ಆಗ ಹೇಳಲಾಗ್ತದೆ ಮಗು ನಸೀಬಾತ್ಮತವಾಗಲಿಕ್ಕೆ ಸಾಧ್ಯ ಇದೆ ಸ್ಲೋಗನ್ ನಿರ್ವಿಘ್ನ ಅವರ ಏಕರಸ ಸ್ಥಿತಿಕ ಅನುಭವ ಕರ್ನಾಟು ಏಕಾಗ್ರತಾ ಕ ಅಭ್ಯಾಸ ಬಡ ನಿರ್ವಿಘ್ನ ಮತ್ತು ಏಕರಸ ಸ್ಥಿತಿಯ ಅನುಭವವನ್ನ ಮಾಡಬೇಕು ಅಂತಂದ್ರೆ ಏಕಾಗ್ರತೆಯ ಅಭ್ಯಾಸವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು ಎಲ್ಲ ಬ್ರಾಹ್ಮಣ ಮಕ್ಕಳಿಗೂ ಒಂದು ಸಂಕಲ್ಪ ಇರ್ತದೆ ವಿಘ್ನ ಬೇಡ ನಿರ್ವಿಘ್ನವಾಗಿ ನಡೆಯೋಣ ಸ್ಥಿತಿ ಸಾಕಷ್ಟು ಪರಿಸ್ಥಿತಿಗಳು ಬಂದರೂ ಏಕರಸವಾಗಿರಲಿ ಅಂತ ಈ ಎರಡನ್ನ ನನ್ನದನ್ನಾಗಿ ಮಾಡಿಕೊಳ್ಬೇಕು ಅಂದರೆ ಏಕಾಗ್ರತೆಯನ್ನು ಹೆಚ್ಚೆಚ್ಚು ನಾವು ಅಭ್ಯಾಸವನ್ನು ಮಾಡ್ತಾ ಹೆಚ್ಚಿಸಿಕೊಳ್ತಾ ಹೋಗಬೇಕಾಗಿದೆ ಅಚ್ಛ